ಹೆಲೋ ಫ್ರೆಂಡ್ಸ್, ಮನುಷ್ಯನ ತಲೆಯ ಕೂದಲಿಗೆ ಬರೋಬ್ಬರಿ 8400 kg ತೂಕವನ್ನು ಎಳೆಯುವಂತಹ ಸಾಮರ್ಥ್ಯವಿದೆ. ಇದು ಪ್ರಪಂಚದ ಅತಿದೊಡ್ಡ ಪಿರಮಿಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ನಂಬರ್ 1, ಬೆಂಕಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ಇಲ್ಲಿ ಒಂದು ರೀತಿಯ ಬೆಂಕಿ ಇದೆ, ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅದಕ್ಕೆ ಮೆಥನಾಲ್ ಫೈರ್ ಅಂತ ಕರೆಯುತ್ತಾರೆ. ಇದು ಕಣ್ಣಿಗೆ ಕಾಣಿಸದಂತಹ ಇನ್ವಿಜಿಯಬಲ್ ಫೈರ್ ಆಗಿದೆ. ಈ ವಿಡಿಯೋ ನೋಡಿ. ಇಲ್ಲಿ ಒಬ್ಬ ರೇಸರ್ಗೆ ಈ ಮೆಥನಾಲ್ ಫೈರ್ ಅಟ್ಯಾಕ್ ಆಗಿದೆ. ಆದರೆ ಅದು ಕಣ್ಣಿಗೆ ಕಾಣಿಸುತ್ತಿಲ್ಲ, ಆದರೆ ಅದರ ಪ್ರಭಾವ ಮಾತ್ರ ಬೀರುತ್ತಲೇ ಇದೆ. ನಾರ್ಮಲ್ ಫೈರ್ ಮತ್ತು ಮೆಥನಾಲ್ ಫೈರ್ ನಡುವೆ ಇದೆ ವ್ಯತ್ಯಾಸ. ನೆಕ್ಸ್ಟ್ ನಂಬರ್ 2, ಬೋಲಾ ರ್ಯಾಪ್ ಅಂತ ಒಂದು ಸುರುಳಿ ಸುತ್ತುವಂತ ಅಗ್ಗವಿದೆ. ಇದನ್ನು ಇತ್ತೀಚೆಗೆ ಇತರೆ ವಿದೇಶಗಳಲ್ಲಿ ಪೊಲೀಸರು ಕಳ್ಳರನ್ನು ಹಿಡಿಯಲು ಬಳಕೆ ಮಾಡ್ತಾ ಇದ್ದಾರೆ. ಕಳ್ಳರು ಓಡುವಾಗ ಜಸ್ಟ್ ಈ ರ್ಯಾಪ್ ಅನ್ನು ದೂರದಿಂದ ಗುರಿ ಇಟ್ಟು ಅವರ ಕಾಲಿಗೆ ಎಸೆದರೆ ಸಾಕು, ಆ ರ್ಯಾಪ್ ಆ ವ್ಯಕ್ತಿಯನ್ನು ಒಂದಿಷ್ಟು ಅಲುಗಾಡದಂತೆ ಲಾಕ್ ಮಾಡುತ್ತದೆ. ಸದ್ಯದಲ್ಲೇ ನಮ್ಮ ದೇಶದಲ್ಲೂ ಕೂಡ ಈ ಬೋಲಾ ರ್ಯಾಪ್ ಬಳಕೆಯಾಗುವಂತಹ ಸಾಧ್ಯತೆಗಳಿವೆ. ನೆಕ್ಸ್ಟ್ ನಂಬರ್ 3, ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಂದರೆ ಮನುಷ್ಯನ ನರಮಂಡಲದ ಪೂರ್ತಿ ಚಿತ್ರಣ ಎಂದಾದರೂ ನೋಡಿದ್ದೀರಾ? ಈ ಚಿತ್ರ ನೋಡಿ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನರಗಳನ್ನು ನೀಟಾಗಿ ಬಿಡಿಸಿದಾಗ ಈ ರೀತಿ ಕಾಣಿಸುತ್ತೆ. ಇದು ಒಂದು ಅಪರೂಪದ ಪ್ರಯತ್ನವಾಗಿದೆ. ಈ ಎಕ್ಸ್ಪೆರಿಮೆಂಟ್ ಅನ್ನು 1925 ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಮಾಡಿದ್ದರು. ಇದಕ್ಕಾಗಿ ಅವರು 1500 ಗಂಟೆಗಳ ಸಮಯವನ್ನು ತೆಗೆದುಕೊಂಡಿದ್ದರು. ಇಲ್ಲಿ ನಮ್ಮ ಶರೀರದಲ್ಲಿರುವಂತಹ ಪ್ರತಿಯೊಂದು ನರಗಳನ್ನು ಡೀಟೈಲ್ ಆಗಿ 100% ನೋಡಬಹುದು. ನೆಕ್ಸ್ಟ್ ನಂಬರ್ 4, 2007 ಜರ್ಮಿ ಹಾರ್ಪರ್ ಎಂಬ ವ್ಯಕ್ತಿ 1 ರಿಂದ 1 ಮಿಲಿಯನ್ ಅಂದರೆ 1 ರಿಂದ 10 ಲಕ್ಷದವರೆಗೆ ಕ್ರಮಬದ್ಧವಾಗಿ ಕೌಂಟ್ ಮಾಡಿದ್ದರು. ಅಂದರೆ 1, 2, 3, 4, 5 ಈ ರೀತಿ 10 ಲಕ್ಷದವರೆಗೆ ಕೌಂಟ್ ಮಾಡಿ ಎಣಿಸಿದ್ದರು. ಇದಕ್ಕಾಗಿ ಒಂದು ಲೈವ್ ವೆಬ್ ಕ್ಯಾಮ್ ಅನ್ನು ಯೂಸ್ ಮಾಡಿದ್ರು. 10 ಲಕ್ಷದವರೆಗೆ ಕೌಂಟ್ ಮಾಡುವುದಕ್ಕಾಗಿ ಅವರಿಗೆ ಬರೋಬ್ಬರಿ 3 ತಿಂಗಳು ಸಮಯ ಹಿಡಿದಿತ್ತು. ಈಗ ನಿಮಗೆ ಪ್ರಶ್ನೆ ಕಾಡಬಹುದು, ಅವರು ಕಂಟಿನ್ಯೂ ಆಗಿ 3 ತಿಂಗಳವರೆಗೆ ಕೌಂಟ್ ಮಾಡಿದ್ರಾ ಅಂತ? ಖಂಡಿತ ಇಲ್ಲ. ಮಧ್ಯ ಮಧ್ಯ ರೆಸ್ಟ್ ತೆಗೆದುಕೊಂಡಿದ್ರು, ಊಟ ತಿಂಡಿ ಮಾಡಿದ್ರು, ನಿದ್ರೆ ಮಾಡಿದ್ರು. ಒಟ್ಟಾಗಿ ಇದು ಒಂದು ಗಿನ್ನಿಸ್ ರೆಕಾರ್ಡ್ ಆಗಿ ದಾಖಲೆಯಾಗಿದೆ. ನೆಕ್ಸ್ಟ್ ನಂಬರ್ 5, ಪಿರಮಿಡ್ ಎಷ್ಟು ದೊಡ್ಡದಾಗಿರುತ್ತೆ ಎಂಬುದಕ್ಕಾಗಿ ಈ ಚಿತ್ರ ನೋಡಿ. ಇಲ್ಲಿ ಒಬ್ಬಳು ಮಹಿಳೆ ಕುಳಿತಿದ್ದಾಳೆ. ಪಿರಮಿಡ್ನ ಬ್ರಿಕ್ ಸೈಜ್ ಆ ಮಹಿಳೆಗಿಂತ ದೊಡ್ಡದಾಗಿದೆ. ಇದರಿಂದ ಗೊತ್ತಾಗುತ್ತೆ ಪಿರಮಿಡ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಇನ್ನು ಈಜಿಪ್ಟ್ನ ಗಿಜಾದಲ್ಲಿರುವಂಥ ಖೂಫು ಪಿರಮಿಡ್ ಜಗತ್ತಿನ ಅತಿ ಎತ್ತರದ ಪಿರಮಿಡ್ ಆಗಿದೆ. ಇದು ಬರೋಬ್ಬರಿ 481 ಅಡಿ ಎತ್ತರವಿದೆ. ಇದನ್ನು 4500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ನೆಕ್ಸ್ಟ್ ನಂಬರ್ 6, ಮನುಷ್ಯನ ಕೂದಲಿಗೆ ಅದ್ಭುತ ಶಕ್ತಿ ಇದೆ. ಕೇವಲ 1 ಕೂದಲು ಸರಾಸರಿ 100 ಗ್ರಾಂ ತೂಕವನ್ನು ಎತ್ತುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮನುಷ್ಯನ ತಲೆಯ ಒಟ್ಟು ಕೂದಲು ಸರಾಸರಿ 5600 kg ಯಿಂದ 8400 kg ತೂಕವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕೆಂದರೆ ವಿಕಿಪೀಡಿಯಾದಲ್ಲಿ ಹೇರ್ ಆ್ಯಂಗ್ ಅಂತ ಸರ್ಚ್ ಮಾಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಇನ್ನು ನಮ್ಮ ಕೂದಲು ಕೆರಟಿನ್ ಹೆಸರಿನ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಈ ಕೆರಟಿನ್ ಬಹಳಷ್ಟು ಟಫ್ ಪ್ರೋಟೀನ್ ಆಗಿರುತ್ತದೆ. ಇದೇ ಕಾರಣದಿಂದಾಗಿ ಕೂದಲಿಗೆ ಅಷ್ಟು ಸಾಮರ್ಥ್ಯವಿರುತ್ತದೆ. ನೆಕ್ಸ್ಟ್ ನಂಬರ್ 7, ಸ್ಪೇಸ್ನಲ್ಲಿ ನ್ಯೂಟ್ರಾನ್ ಸ್ಟಾರ್ ಎನ್ನುವ ಆಬ್ಜೆಕ್ಟ್ಸ್ಗಳಿರುತ್ತವೆ. ಇದು ಬಹಳಷ್ಟು ಡೆನ್ಸಿಟಿಯನ್ನು ಹೊಂದಿರುತ್ತದೆ. ಒಂದು ವೇಳೆ ಆ ನ್ಯೂಟ್ರಾನ್ ಸ್ಟಾರ್ನಲ್ಲಿ ಕೇವಲ 1 ಚಮಚದಲ್ಲಿ ಇಡುವಷ್ಟು ಒಂದು ಚಿಕ್ಕ ತುಂಡನ್ನು ಕಟ್ ಮಾಡಿದರೆ ಆ ಚಿಕ್ಕ ತುಂಡಿನ ತೂಕ ಎಷ್ಟಿರುತ್ತೆ ಅಂತ ಗೊತ್ತಾ? 1 ಚಮಚ ನ್ಯೂಟ್ರಾನ್ ಸ್ಟಾರ್ನ ತೂಕ ಬರೋಬ್ಬರಿ 10 ಮಿಲಿಯನ್ ಟನ್ಗಳಷ್ಟಿರುತ್ತದೆ. ಅಂದರೆ 1 ಕೋಟಿ ಟನ್ಗಳಷ್ಟು ತೂಕವಿರುತ್ತದೆ. ಇದು ಕೇವಲ 1 ಚಮಚ ನ್ಯೂಟ್ರಾನ್ ಸ್ಟಾರ್ನ ತೂಕವಾಗಿದೆ. ನೆಕ್ಸ್ಟ್ ನಂಬರ್ 8, ಒಂದು ವಿಚಿತ್ರವಾದ ಪ್ರಾಣಿ ಇದೆ. ಇದರ ಹೆಸರು ಮೌಸ್ ಡಿಯರ್. ಇದರ ಮುಖ ಇಲಿಯಂತೆ ಇದೆ, ದೇಹ ಜಿಂಕೆಯಂತೆ ಇದೆ. ಒಟ್ಟಾರೆ ಇಲಿ ಮತ್ತು ಜಿಂಕೆಯ ಮಿಶ್ರಣ ಇದಾಗಿದೆ. 1990 ಈ ರೀತಿಯ ಪ್ರಜಾತಿಯ ಪ್ರಾಣಿಯ ಅಂತ್ಯವಾಯಿತು ಅಂತಲೇ ನಂಬಲಾಗಿತ್ತು. ಆದರೆ ನವೆಂಬರ್ 2019 ಈ ಪ್ರಾಣಿಯನ್ನು ಮತ್ತೆ ರೀಡಿಸ್ಕವರ್ ಮಾಡಲಾಗಿದೆ. ಈ ಮೌಸ್ ಡಿಯರ್ನ ಟೆಕ್ನಿಕಲ್ ನೇಮ್ ಚೆವರೋಟಿನ್. ಸೊ ಓಕೆ ಫ್ರೆಂಡ್ಸ್, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಟಾಕನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.